Very good morning, my dear students. I'm Dr. Rajni C.V., Assistant Professor, Department of English, GFGC Banavaram. I'm very unfortunate uh, because I couldn't meet you face to face. Uh, I joined the college in the month of May 2020 because of COVID 19, this pandemic. The classes were suspended and you didn't have exams too. So I didn't get a chance to meet you. Um, but uh, we are very fortunate that uh, i'm able to speak you and uh, speak with you and i'm able to um, communicate with you through our virtual media because of technological advancement and all and yes i just want to tell you a big hi because uh, uh, we are going to meet in future days face to face uh, meeting would happen in future days and today I just wanted to discuss a, a novel, a novel uh, prescribed by University of Mysore for you all. The novel, title of the novel is Untouchable. Uh, the novel Untouchable is prescribed for second year B.Com students who are studying in third semester uh, as a part of language English syllabus. Uh, the novel is written by Mulkraj Anand. Mulkraj Anand is a famous Indian writer in English. Uh, uh, he, he was one of the pioneers who started writing in English in India. He was born on 12th December in 1905 in Peshawar. Uh, when he was born, the India was under the rule of British and he died on 28th September. ಟೂ ತೌಸಂಡ್ ಫೋರ್ ಇಂಡಿಯಾ ಹ್ಯಾಜ್ ಗಾಟ್ ಫ್ರೀಡಮ್ ಆಲ್ರೆಡಿ ಅವ್ರು ಹುಟ್ಟಿದಾಗ ಭಾರತಕ್ಕೆ ಫ್ರೀಡಮ್ ಇರಲಿಲ್ಲ ಅಂದರೆ ಅವರು ಮರಣ ಹೊಂದಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವಾರು ವರ್ಷಗಳು ಕಳೆದಿತ್ತು ಹಿ ಹ್ಯಾಡ್ ರಿಟನ್ ಮೆನಿ ನಾವೆಲ್ಸ್ ಶಾರ್ಟ್ ಸ್ಟೋರೀಸ್ ಅವರು ಹಲವಾರು ನಾವೆಲ್ಸ್ನ ಶಾರ್ಟ್ ಸ್ಟೋರೀಸ್ನ ಬಂದು ಬರೆದಿದ್ದಾರೆ

ತುಂಬ ಚೆನ್ನಾಗಿಯೇ ಚಿತ್ರಿಸಿದ್ದಾರೆ ಅಂತ ಹೇಳಬಹುದು ಎ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಸಮಥಿಂಗ್ ಅಬೌಟ್ ದ ನಾವೆಲ್ ದ ನಾವೆಲ್ ವಾಸ್ ಪಬ್ಲಿಷ್ಡ್ ಇನ್ ನೈನ್ಟೀನ್ ತರ್ಟಿ ಫೈವ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ನಾವೆಲ್ನ ಪಬ್ಲಿಷ್ ಮಾಡಿದ್ದು ದ ನಾವೆಲ್ ರಿವಾಲ್ವ್ಸ್ ಅರೌಂಡ್ ದ ಮೇನ್ ಕ್ಯಾರೆಕ್ಟರ್ ಬಾಕಾ ಬಾಕಾ ಅನ್ನೋ ಒಬ್ಬ ವ್ಯಕ್ತಿಯ ಸುತ್ತ ಆ ವ್ಯಕ್ತಿಯ ಕಥೆಯನ್ನು ನಾವೆಲ್ ಹೇಳತ್ತೆ ಎಸ್

ಸೊಸೈಟಿ ಹಿ ಬಿಲಾಂಗ್ಸ್ ಟು ಅನ್ ಅನ್ಟಚಬಲ್ ಕಾಸ್ಟ್ ಅವರು ಒಂದು ಅನ್ಟಚಬಲ್ ಅಸ್ಪೃಶ್ಯ ಜಾತಿಗೆ ಸೇರಿದಂಥ ವ್ಯಕ್ತಿ ಅಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನು ಈ ಕ ನಾವೆಲ್ ನಮಗೆ ತಿಳಿಸತ್ತೆ ವಿ ವೆನ್ ವಿ ರೀಡ್ ಸಮ್ ಆರ್ಟಿಕಲ್ಸ್ ಆರ್ ಕ್ರಿಟಿಕ್ಸ್ ಕ್ರಿಟಿಸಿಸಮ್ ಆಫ್ ಮುಲ್ಕರಾಜ್ ಆನಂದ್ ವಿ ಗಾಟ್ ಟು ನೋ ದ್ಯಾಟ್ ದ ನಾವೆಲ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸಸ್ ಆಫ್ ಹಿಸ್ ಆಂಟ್ ನಮ್ಮ ಮುಲ್ಕರಾಜ್ ಆನಂದ್ ಅವರ ಅಂಟಿಯ ಜೀವನದಲ್ಲಿ ನಡೆದಂಥ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ಗಳ ಮೇಲೆ ಅನುಭವಗಳ ಮೇಲೆ ಬೇಸ್ಡ್ ಆಗಿಟ್ಕೊಂಡು ಅವರ ಅನುಭವಗಳನ್ನ ಆಧಾರವಾಗಿಟ್ಕೊಂಡು ಈ ನಾವೆಲ್ನ ಬರೆದಿದ್ದಾರೆ ಅಂತ ನಮಗೆ

ಅವರ ಫ್ರೆಂಡ್ನ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರ್ಕೊಂಡು ಹೋಗ್ತಾರೆ ಊಟಕ್ಕೆ ಅಂತ ದೆನ್ ದ ಮೆಂಬರ್ಸ್ ಆಫ್ ಹರ್ ಫ್ಯಾಮಿಲಿ ಆ್ಯಂಡ್ಸ್ ಫ್ಯಾಮಿಲಿ ಟ್ರೀಟೆಡ್ ದಸ್ಟ್ ಮುಸ್ಲಿಮ್ ಲೇಡಿ ಆ್ಯಸ್ ಅನ್ ಔಟ್ಕಾಸ್ಟ್ ಆ ಮುಸ್ಲಿಮ್ ಲೇಡಿಯನ್ನು ಇವರ ಮನೆಯವರು ಅಂದರೆ ಇವರ ರಾಜ್ ಆನಂದ್ ಅವರ ಆಂಟಿಯ ಮನೆಯವರು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅವರೊಬ್ಳು ಅಸ್ಪೃಶ್ಯಳೇನೋ ಔಟ್ಕಾಸ್ಟ್ ಏನೋ ಅನ್ನೋ ರೀತಿ ಅವಳನ್ನ ಟ್ರೀಟ್ ಮಾಡ್ತಾರೆ This is the uh, personal experience of his aunt. Even the experience based on it, Mulkra Janand had written this novel. This novel is As I said earlier, the novel tells the uh, story of Bakha. Uh, Bakha belongs to. ಅಹ್ ಲೋ ಲೋಯರ್ ಕಾಸ್ಟ್ ಆ ಲೋ ಕಾಸ್ಟ್ ಸೊಸೈಟಿ ಲೋ ಕಾಸ್ಟ್ ಅಂತ ಏನು ಹೇಳ್ತೇವೆ ಕೆಳ ಜಾತಿ ಅಂತ ಏನು ಹೇಳ್ತೇವೆ ಪಂಚಮರು ಅಸ್ಪೃಶ್ಯರು ಅಂತ ಏನು ಹೇಳ್ತೇವೆ ಅಂತ ಒಂದು ಸಮಾಜಕ್ಕೆ ಸೇರಿದಂತ ವ್ಯಕ್ತಿಯ ಕಥೆಯನ್ನ ಈ ನಾವೆಲ್ ನಮಗೆ ಹೇಳುತ್ತೆ ದ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ಬಾಕಾ ನಾನು ಆಗ್ಲೇ ಹೇಳಿದೆ ಬಾಕಾನ ಒಂದು ಕಥೆಯನ್ನು ಈ ನಾವೆಲ್ ನಮಗೆ ಹೇಳುತ್ತೆ ಎಸ್ ದ ನಾವೆಲ್ ತಲ್ಸಸ್ ದ ಇಂಜಸ್ಟಿಸ್ ಇಸ್ ಡನ್ ಬೈ ದ ಟ್ರೆಡಿಷ್ನಲ್ ಇಂಡಿಯನ್ ಸೊಸೈಟಿ ಟುವರ್ಡ್ಸ್ ಔಟ್ಕಾಸ್ಟ್ ಪೀಪಲ್ ಇನ್ ಇಂಡಿಯಾ ಮತ್ತೇನು ಹೇಳುತ್ತೆ ಅಂದರೆ ನಮ್ಮ ಏನು ನಾವು ಭಾರತೀಯ ಸಮಾಜ ಅಂತ ಕರಿತೇವೆ ಭಾರತೀಯ ಸಮಾಜ ಒಂದು ಸಮಾಜಕ್ಕೆ ತನ್ನದೇ ಆದಂಥ ಒಂದು ಲೋ ಕಾಸ್ಟ್ ಕಮ್ಯುನಿಟಿಗೆ ಅಥವಾ ನಾವೇನು ಅನ್ಟಜಬಲ್ ಕಮ್ಯುನಿಟಿ ಅಂತ ಹೇಳ್ತೇವೆ ಅವರಿಗೆ ಮಾಡಿದಂಥ ಅನ್ಯಾಯಗಳನ್ನ ಕೂಡ ನಮಗೆ ಈ ಕತೆ ತೋರಿಸ್ಕೊಡುತ್ತೆ ಹೇಳುತ್ತೆ ಅಂತ ಆ್ಯಂಡ್ ಎಸ್ ದ ನಾವೆಲ್ ತೆಲ್ಸ್ ಇಸ್ ದ ಹ್ಯುಮಿಲಿಯೇಷನ್ ದ ಲೋ ಕಾಸ್ಟ್ ಪೀಪಲ್ ವೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಅಪರ್ ಕಾಸ್ಟ್ ಪೀಪಲ್ ಇವರು ಅಸ್ಪೃಶ್ಯರು ಕೆಳಜಾತಿಯವರು ಅಂತ ಏನು ಹೇಳ್ತೇವೆ ಅವರು ಮೇಲ್ಜಾತಿಯವರಿಂದ ಪ ಮೇಲ್ಜಾತಿಯವರ ಕೈಯಲ್ಲಿ ಪಟ್ಟಂಥ ಕಷ್ಟಗಳನ್ನ ಹ್ಯುಮಿಲಿಯೇಷನ್ನ ನಮಗೆ ತೋರಿಸ್ಕೊಡ್ತೇವೆ ಅವರು ಎಂಥ ಕಷ್ಟಗಳನ್ನ ಅನುಭವಿಸಿದ್ರು ಅನ್ನೋದನ್ನ ತುಂಬ ಚೆನ್ನಾಗಿ ನಮಗೆ ಹೇಳುತ್ತೆ ಎಸ್ ಇನ್ ದಿಸ್ ವಿಡಿಯೋ ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಯು ದ ಕ್ಯಾರೆಕ್ಟರ್ಸ್ ಇನ್ ದ ನಾವೆಲ್ ವೆನ್ ವೆನ್ ವಿ ರೀಡ್ ಅ ನಾವೆಲ್ ಇಟ್ ಈಸ್

ಬೋತ್ ಆರ್ ಅಕ್ಸೆಪ್ಟೆಡ್ ಪ್ರೊನೌನ್ಸಿಯೇಷನ್ ಕೆಲವೊಬ್ರು ಬಾಖಾ ಅಂತಾರೆ ಕೆಲವೊಬ್ರು ಬಖ ಅಂತಾರೆ ಐ ಐ ಲೈಕ್ ಟು ಪ್ರನೌನ್ಸ್ ಇಟ್ ಆಸ್ ಬಾಖಾ ಬಾಖಾ ಮೇನ್ ಕ್ಯಾರೆಕ್ಟರ್ ಇನ್ ದ ನಾವೆಲ್ ಅವರು ಆಸ್ ಅ ಪ್ರೊಫೆಷನ್ ಹಿ ಹ್ಯಾಡ್ ಹಿ ಹೀ ಯೂಸ್ ಟು ಡೂ ಸ್ವೀಪಿಂಗ್ ಅವರು ಒಬ್ಬ ಪ್ರೊಫೆಷನ್ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಸ್ವೀಪಿಂಗ್ ಸ್ವೀಪಿಂಗ್ ಆ ಈಸ್ ಈಸ್ ಪ್ರೊಫೆಷನ್ ಲಾಖ ಫಾದರ್ ಆಫ್ ಬಾಖಾ ಹೀ ಈಸ್ ಜಮೀದಾರ್ ಜಮೇದಾರ್ ಆಫ್ ದ ಸ್ವೀಪರ್ಸ್ ಅಂದರೆ ಈ ಎಲ್ಲ ಸ್ವೀಪರ್ಸ್ ಇರ್ತಾರೆ ಅಲ್ವಾ ಈ ರಸ್ತೆಯನ್ನು ಕ್ಲೀನ್ ಮಾಡೋರು ಚರಂಡಿಯನ್ನು ಕ್ಲೀನ್ ಮಾಡೋವಂಥ ಸ್ವೀಪರ್ಸ್ ಇರ್ತಾರೆ ಅಲ್ವಾ ಅವರ ಮುಖಂಡ ರಾಖ ಬ್ರದರ್ ಆಫ್ ಬಾಕಾ ಬಾಕಾನ ತಮ್ಮ ಸೋಹಿನಿ ಯಂಗ ಸಿಸ್ಟರ್ ಆಫ್ ಬಾಕಾ ಬಾಕಾನ ತಂಗಿ ಸೋಹಿನಿ ಚೋಟ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ಬಾಕಾ ಈ ಚೋಟ ಅನ್ನೋರು ಯಾರು ಅಂದರೆ ನಮ್ಮ ಬಾಕಾನ ಹಲವಾರು ಬೆಸ್ಟ್ ಫ್ರೆಂಡ್ಗಳಲ್ಲಿ ಇವರು ಒಬ್ಬ ದ ಸನ್ ಆಫ್ ಅ ಲೆದರ್ ವರ್ಕ್ ಅವರು ಯಾರು ಅಂದರೆ ಅವರ ತಂದೆ ತಾಯಿ ಏನು ಮಾಡ್ತಾಯಿದ್ರು ಲೆದರ್ ವರ್ಕ್ ಮಾಡ್ತಾಯಿದ್ರು ರಾಮ್ ಚರಣ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ಬಾಕಾ ದ ಸನ್ ಆಫ್ ಮ್ಯಾನ್ ಇವರು ಮ್ಯಾನ್ ಅಂದರೆ ದ ಒನ್ ಹೂ ವಾಷಸ್ ದ ಕ್ಲೋತ್ಸ್ ಆಫ್ ಅದರ್ಸ್ ಯಾರು ಬಟ್ಟೆ ಎಲ್ಲ ತೊಳೆದು ಐರನ್ ಮಾಡಿ ಎಲ್ಲ ಕೊಡ್ತಾರಲ್ವ ಅಗಸರು ಅಂತ ನಾವೇನು ಕರಿತೇವೆ ಅಂತ ವ್ಯಕ್ತಿಯ ಮಗ ರಾಮ್ ಚರಣ್ ಮತ್ತೊಂದು ಮತ್ತ ಮತ್ತೊಂದಿಷ್ಟು ಕ್ಯಾರೆಕ್ಟರ್ಸ್ ಇದೆ ನಾವೆಲ್ಲಲ್ಲಿ ಅವ್ರು ಯಾರು ಅಂದರೆ ಹವಿಲ್ದಾರ್ ಚರತ್ ಸಿಂಗ್ ಅಥವಾ ಹವಿಲ್ದಾರ್ ಚರತ್ ಸಿಂಗ್ ಈ ಹವಿಲ್ದಾರ್ ಚರತ್ ಸಿಂಗ್ ಯಾರು ಅಂದರೆ ಇಸ್ ಅ ಫೇಮಸ್ ಹಾಕಿ ಪ್ಲೇಯರ್ ಒನ್ ಆಫ್ ದ ಹೀರೋಸ್ ಆಫ್ ಬಾಕಾಸ್ ನಾವು ಯಾಕೆ ಒನ್ ಆಫ್ ದ ಹೀರೋಸ್ ಆಫ್ ಬಾಕಾಸ್ ಅಂತ ಕರೀತಾ ಇದ್ದೇವೆ ಅಂದರೆ ಬಾಕಾ ಹ್ಯಾಸ್ ಮೆನಿ ಹೀರೋಸ್ ಮೆನಿ ಮಾಡೆಲ್ಸ್ ಹೋಮ್ ಹಿ ಹ್ಯಾಸ್ ಗಾಟ್ ಇನ್ ಹೋಮ್ ಹಿ ಗಾಟ್ ಇನ್ಸ್ಪಿರೇಷನ್ ಆ ಎಲ್ಲ ವ್ಯಕ್ತಿಗಳಿಂದ ಈ ಬಾಕಾಗೇನು ಸಿಕ್ಕಿದೆ ಇನ್ಸ್ಪಿರೇಷನ್ ಸಿಕ್ಕಿದೆ ಅಂಥ ಹೀರೋಗಳಲ್ಲಿ ಚರತ್ ಸಿಂಗ್ ಕೂಡ ಒಬ್ಬರು ಪಂಡಿತ್ ಕಾಲಿನಾಥ್ ದ ಪ್ರೀಸ್ಟ್ ಆಫ್ ದ ಟೆಂಪಲ್ ಲಕ್ಷ್ಮಣ್ ಆ ಹಿಂದೂ ವಾಟರ್ ಕ್ಯಾರಿಯರ್ ಅಲಿ ಬಾಕಸ್ ಅಕ್ವಂಟೆನ್ಸ್ ಅಕಾಯಿಂಟೆನ್ಸ್ ಅಂದ್ರೆ ಪರಿಚಯ ಪರಿಚಯ ವ್ಯಕ್ತಿ ಬಾಕಾಗಿ ತಿಳಿದಿರುವಂಥ ವ್ಯಕ್ತಿ ಅವನು ಅಲಿ ರಮಾನಂದ್ ಮನಿಲೆಂಡರ್ ಗುಲಾಬೋ ಅ ವಾಷರ್ ವುಮನ್ ರಾಮ್ ಚರಣ್ಸ್ ಮದರ್ ವಜೀರೋ ವಿವರ್ಸ್ ವೈಫ್ ಹಾಕಿಮ್ ಭಗನ್ ಭಗವಾನ್ ದಾಸ್ ಹಾಕಿಂ ಹಾಕಿಂ ಅಂದ್ರೆ ನಾಟಿ ವೈದ್ಯ ಅನ್ನೋ ಅರ್ಥ ಲೋಕಲ್ ಡಾಕ್ಟರ್ ರಾಮ್ ಚರಣ್ ಸಿಸ್ಟರ್ ಬಾಕಾಸ್ ಚೈಲ್ಡ್ಹುಡ್ ಕ್ರಶ್ uh colonel hutchinson a christian missionary whenever we look at the introduction of the people with their caste with their profession it shows the novel tells us the uh very complex hierarchy we have in indian society about the caste ನಮ್ಮ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದನ್ನು ತಿಳಿಸೋದಕ್ಕೆ ನಮ್ಮ ರೈಟರ್ ಏನು ಮಾಡಿದ್ದಾರೆ ಇ ಯಾಸ್ ಡೆಲಿಬ್ರೇಟ್ಲಿ ಯೂಸ್ಡ್ ಪೀಪಲ್ ಹೂ ಬಿಲಾಂಗ್ಸ್ ಟು ಡಿಫ್ರೆಂಟ್ ಕಾಸ್ಟ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ದ ನಾವೆಲ್ ದೇ ಆರ್ ರೆಕಗ್ನೈಸ್ಡ್ ಬೈ ದೇರ್ ಕಾಸ್ಟ್ ಐಡೆಂಟಿಫೈ ಹೇಗೆ ಮಾಡ್ತೇವೆ ವ್ಯಕ್ತಿಗಳನ್ನಂದರೆ ಥ್ರೂ ದೇರ್ ಪ್ರೊಫೆಷನ್ ಥ್ರೂ ದೇರ್ ಕಾಸ್ಟ್ ಅದನ್ನು ಅವ್ರು ತುಂಬ ಚೆನ್ನಾಗಿ ನಾವೆಲಲ್ಲಿ ತೋರಿಸ್ತಾ ಹೋಗ್ತಾರೆ ಹೌ ಅ ಪರ್ಸನ್ ಇನ್ ಇಂಡಿಯನ್ ಸೊಸೈಟಿ ಗೆಟ್ಸ್ ಅನ್ ಐಡೆಂಟಿಟಿ ಅವರ ಗುರುತು ಹೇಗೆ ಸಿಗುತ್ತೆ ಅವರ ಐಡೆಂಟಿಟಿ ಅನ್ನೋದು ಹೇಗೆ ಅಂದರೆ ಥ್ರೂ ದ ಕಾಸ್ಟ್ ಹಿ ಬಿಲಾಂಗ್ಸ್ ಟು ಆರ್ ಶೀ ಬಿಲಾಂಗ್ಸ್ ಟು ಅವರು ಹುಡುಗ ಅಥವಾ ಹುಡುಗಿ ಯಾವ ಕಾಸ್ಟಿಗೆ ಸಂಬಂಧಪಟ್ಟಿದ್ದಾರೆ ಅಥವಾ ಸೇರಿದ್ದಾರೆ ಅದ್ರ ಮೂಲಕ ಅವರ ಐಡೆಂಟಿಟಿ ಗುರುತು ನಮಗೆ ಹೇಳ್ತಾ ಹೋಗ್ತಾರೆ

ಈಸ್ಟ್ ಇಂಡಿಯಾ ಕಂಪನಿ ಅವರು ಕೂಡ ಬರ್ತಾರೆ ಹಾಗೆ ಕರ್ನಲ್ ಹರ್ಚಿಸನ್ ವಾಸ್ ಎ ಪಾರ್ಟ್ ಆಫ್ ಕ್ರಿಶ್ಚಿಯನ್ ಮಿಷನರಿ ಕ್ರಿಶ್ಚಿಯನ್ ಮಿಷನರಿಯ ಒಂದು ಭಾಗ ಯಾರು ಕರ್ನಲ್ ಹರ್ಚಿನ್ಸನ್ ಮೇರಿ ಹರ್ಚಿನ್ಸನ್ ಕರ್ನಲ್ ಹರ್ಚಿನ್ಸನ್ಸ್ ವೈಫ್ ಮಹಾತ್ಮ ಗಾಂಧಿ ಯು ಮೇ ವಂಡರ್ ವೈ ವಿ ಹ್ಯಾವ್ ಮಹಾತ್ಮ ಗಾಂಧಿ ಇನ್ ದ ನಾವೆಲ್ ಗಾಂಧಿ ಯಾಕಿದ್ದಾರೆ if the novel was written in, and published in 1935 then mahatma gandhi was alive and the real persons uh, mahatma gandhi kasturbi gandhi and many other real persons uh, the people from real life had chosen to uh, take part in the novel uh, ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾರೆ ಅಂಥ ಪಾತ್ರಗಳಲ್ಲಿ ಮಹಾತ್ಮ ಗಾಂಧಿ ಕಸ್ತೂರ್ಬಾಯಿ ಗಾಂಧಿ ಮಿರಾಬೆನ್ ಸಲಾನ್ ನಾಥ್ ಸರ್ಷರ್ ಆರ್ ಎನ್ ಬಶೀರ್ ಇವರೆಲ್ಲ ನಿಜ ಜೀವನದಿಂದ ಬಂದು ನಾವೆಲಲ್ಲಿ ಬಂದಿದ್ದಂತಹ ಪಾತ್ರಗಳು ಅವರು ಯಾರ್ಯಾರು ಅಂದರೆ ಡಿಯರ್ ಸ್ಟೂಡೆಂಟ್ಸ್ ಟ್ರೈ ಟು ರಿಮೆಂಬರ್ ದ ಕ್ಯಾರೆಕ್ಟರ್ಸ್ ಇನ್ ದ ನಾವೆಲ್ whenever we discuss in the forthcoming videos the story and plot line of the novel it will help you to understand the plot line and understand the connections or connectivity between the characters uh, i hope you um, try to remember them and try to uh, memorize those characters in the novel and uh, uh, I, I I just want to tell you that uh, go through the PPT. I will send over this video and uh, read the PPTs thoroughly. And if possible, make down some important uh, uh, points from the PPTs and from the uh, video after listening video. Uh, please go through the PPTs. Thank you.